ಆತ್ಮೀಯ ಎಂಟನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಈ ದಿನದ ಕನ್ನಡ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ಕನ್ನಡ ತರಗತಿನಲ್ಲಿ ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ ಎಸ್ ಎ ಒನ್ಗೆ ಉಪಯುಕ್ತವಾಗಲಿ ಅಂತ ಹೇಳಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಇಲ್ಲಿ ಪರಿಚಯಿಸ್ತಾ ಇದ್ದೇನೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಲವತ್ತು ಅಂಕಗಳಿಗಿದೆ ಇದೇ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ ಹೇಳ್ತಾ ಇಲ್ಲ ನಾನು ಈ ರೀತಿಯ ಪ್ರಶ್ನೆಗಳು ಬರಬಹುದು ನಿಮ್ಮ ಪ್ರಶ್ನೆ ಪತ್ರಿಕೆಯ ಮಾದರಿ ಈ ರೀತಿಯಾಗಿ ಇರಬಹುದು ಅಂತ ಹೇಳಿ ಸಂಭವನೀಯ ಪ್ರಶ್ನೆಗಳನ್ನು ನಾನು ಈ ದಿನದ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಎರಡು ಪದ್ಯಗಳನ್ನು ಕೊಟ್ಟಿದ್ದಾರೆ ಆ ಎರಡು ಪದ್ಯಗಳಲ್ಲಿ ನಿಮಗೆ ಯಾವ ಪದ್ಯ ತುಂಬಾ ಸ್ಪಷ್ಟವಾಗಿ ಬರುತ್ತೋ ಆ ಪದ್ಯವನ್ನು ಬರೀರಿ ಒಂದು ಗೆಳೆತನ ಮತ್ತೊಂದು ಬಹುಮಾನ ಪದ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ ಉಪ್ಪಿಗಿಂತಲೂ ಡ್ಯಾಶ್ 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 ಇದರ ಹದನು ಕುಹು ಕುಹು ಡ್ಯಾಶ್ 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 ಬಣ್ಣಿಸುತ್ತಿತ್ತು ನಂತರ ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಈ ಪದವು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆಗಳು ಹಳ್ಳಿಯೊಂದು ಮಳೆಗಾಲ ಮನೆಯಲ್ಲಿ ಆದೇಶ ಸಂಧಿ ಅಂದರೆ ಕಾತಾಪ ವ್ಯಂಚನೆಗಳಿಗೆ ಗಾದಾಬಗಳು ಆದೇಶವಾಗಿ ಬರ್ತಕ್ಕಂಥದ್ದು ಮಳೆ ಪ್ಲಸ್ ಕಾಲ ಬಿಡಿಸಿ ಬರೆದು ಅದನ್ನು ಕೂಡಿಸಿ ಬರೆದಾಗ ಮಳೆಗಾಲ ಆಗುತ್ತೆ ಹಾಗಾಗಿ ಇಲ್ಲಿ ಮಳೆಗಾಲ ಅಂತಕ್ಕಂಥದ್ದು ಆದೇಶ ಸಂಧಿಗೆ ಉದಾಹರಣೆ ನಂತರ ಎರಡನೇ ಪ್ರಶ್ನೆ ಮನೆಗೆ ಇಲ್ಲಿ ಬಂದಿರುವ ವಿಭಕ್ತಿಯ ಹೆಸರು ಚತುರ್ಥಿ ತೃತೀಯ ದ್ವಿತೀಯ ಮನೆಗೆ ಅಂದಾಗ ಎ ಅಂತಕ್ಕಂತಹ ಪ್ರತ್ಯಯ ಬಂದಿದೆ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಇಗೆ ಕೆ ನೋಡಿ ಹಾಗಾಗಿ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ ನಂತರ ಪರಮೋಚ್ಛ ಪದದ ಅರ್ಥ ಪರಮೋಚ್ಛ ಅಂದರೆ ಏನು ಆಪ್ಷನ್ ಹಿರಿಮೆ ಗರಿಮೆ ಅತ್ಯುನ್ನತ ಮೈಸೂರಿನ ಪರಮೋಚ್ಚ ಅಧಿಕಾರವನ್ನು ಹಿಡಿದರು ಅಂತ ಬರುತ್ತೆ ಅಂದ್ರೆ ಅತ್ಯುನ್ನತ ಅಂತ ಹೇಳಿ ನಂತರ ಕಾರ್ಯ ಪದದ ತದ್ಭವ ರೂಪ ಕಾರ್ಯ ಕಜ್ಜ ನಂತರ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಸಂಬಂಧಿ ಪದ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಈ ರೀತಿಯಾಗಿದೆ ನೋಡಿ ಮರ ಮರಗಳು ಬಹುವಚನ ಏಕವಚನಕ್ಕೆ ಸಂಬಂಧಿಸಿದ್ದು ರಾಜ್ಯ ರಾಜ್ಯಗಳು ಬೆಟ್ಟ ರೂಢನಾಮ ಮೂಗ ಅನ್ವರ್ತನಾಮ ಹೋಗುತ್ತಾನೆ ವರ್ತಮಾನ ಕಾಲ ಹೋಗುವನು ಭವಿಷ್ಯತ್ ಕಾಲ ಕಾಲಸೂಚಕ ಪ್ರತ್ಯೆಗಳನ್ನು ತಿಳ್ಕೊಂಡಿರಬೇಕು ಭೂತಕಾಲ ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ ಪ್ರತ್ಯಯಗಳು ವರ್ತಮಾನ ಕಾಲ ಅಂದರೆ ಉತ್ತ ಹೇಳಿ ಬರುತ್ತೆ ಹಾಗೆ ಭೂತಕಾಲ ಅಂದರೆ ದಾ ಬರುತ್ತೆ ಭವಿಷ್ಯತ್ ಕಾಲ ಅಂದರೆ ವಾ ಬರುತ್ತೆ ಹೋಗುವನು ವಾ ಇರೋದ್ರಿಂದ ಅದು ಭವಿಷ್ಯತ್ ಕಾಲ ಊರಿಂದ ಊರು ಪ್ಲಸ್ ಇಂದ ಹುಲ್ಲುಗಾವಲು ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ನಂತರ ನೋಡಿ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಗಂಗರ ಮೊದಲ ರಾಜಧಾನಿ ಯಾವುದು ಗಂಗರ ಮೊದಲ ರಾಜಧಾನಿ ಕೋಲಾರ ಉಪ್ಪು ಮತ್ತು ತಾಯಿಯ ಬಗೆಗೆ ಇರುವ ಗಾದೆ ಯಾವುದು ಉಪ್ಪಿಗಿಂತ ಇಲ್ಲ ತಾಯಿಗಿಂತ ಬಂಧುವಿಲ್ಲ ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ್ದ ಹುದ್ದೆ ಯಾವುದು ದಿವಾನ ಹುದ್ದೆ ಚಾವುಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣ್ಕೆ ಏನು ಅರವತ್ಮೂರು ಪುಣ್ಯ ಪುರುಷರ ಚರಿತ್ರೆ ಇರತಕ್ಕಂತಹ ಚಾವುಂಡರಾಯ ಪುರಾಣ ಡಿ ವಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಒಂದು ಅವರ ಅಜ್ಜಿ ಇನ್ನೊಂದು ಅವರ ಸೋದರ ಮಾವ ತಿಮ್ಮಪ್ಪ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಜಗತ್ತು ಜುಮ್ಮೆಂದಿದು ಯಾವಧ್ವನಿಗೆ ಕವಿ ಎಲ್ಲಿ ತಂಗಿದ್ದಾರೆ ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತು ಯಾವುದು ಸ್ಟಾರ್ಟಿಂಗ್ ಅಷ್ಟೇ ನಾನು ಉತ್ತರಗಳನ್ನು ಹೇಳಿದೆ ಯಾಕಂದರೆ ನೀವು ಪ್ರಶ್ನೆಗಳನ್ನು ನೋಡಿ ನೀವೇ ಉತ್ತರಗಳನ್ನು ಹೇಳಿ ಅಂತಕ್ಕಂಥದ್ದು ನನ್ನ ಆಶಯ ಹಾಗಾಗಿ ಈ ಕ್ವಶನ್ಗಳಿಗೆ ಉತ್ತರ ನೀವೇ ಹೇಳಿ ನಂತರ ನೋಡಿ ಇಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡಿ ಟಿಕ್ ಮಾಡ್ಕೊಳ್ಳಿ ಚಾಮುಂಡರಾಯ ಯಾರು ಆತನ ವಿಶೇಷತೆ ಏನು ರಸುಲ್ ಖಾನ್ ಅವರು ಡಿ ವಿ ಜಿಯವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯ ಏನು ನಂತರ ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲ ಎಂದು ಹೇಳಲಾಗಿದೆ ನಂತರ ಸಂದರ್ಭ ಸ್ವಾರಸ್ಯ ಅದು ಕಲಾಶ್ರೀ ವಿಹರಿಸುವ ನಂದನವನ ಅರಣ್ಯ ಸುಮ್ಮನೆ ಹಾಡುವೆ ಕೃತಿಕಾರ ಪರಿಚಯ ಕೊಟ್ಟಿದ್ದಾರೆ ಹಿರೇಮಲೂರು ಈಶ್ವರನ್ ಅಥವಾ ಕುವೆಂಪು ಇಬ್ಬರಲ್ಲಿ ಒಬ್ಬರ ಪರಿಚಯವನ್ನು ಬರೀಬೇಕು ನಂತರ ನಾಲ್ಕು ಐದು ವಾಕ್ಯದಲ್ಲಿ ಉತ್ತರಿಸಿ ಸಳನ ವಂಶಕ್ಕೆ ಹೊಯ್ಸಳ ಎಂದು ಹೆಸರು ಬರಲು ಕಾರಣವೇನು ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ನಂತರ ನೋಡಿ ಗಾದೆಯನ್ನು ವಿಸ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಥವಾ ಕೈ ಕೆಸರಾದರೆ ಬಾಯಿ ಮೊಸರು ಇದಾದ ನಂತರ ಗದ್ಯವನ್ನು ಓದ್ಕೊಂಡು ಪ್ರಶ್ನೆಗೆ ಉತ್ತರ ಬರೀರಿ ಅಂತ ಹೇಳಿ ಒಂದು ಪ್ಯಾರಾಗ್ರಫನ್ನು ಕೊಟ್ಟಿದ್ದಾರೆ ಆ ಪ್ಯಾರಾಗ್ರಾಫನ್ನು ಓದಬೇಕು ನಂತರ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಾಗತ್ತೆ ನಂತರ ಲಾಸ್ಟ್ನದಾಗಿ ಲೆಟರ್ ರೈಟಿಂಗ್ ಇದೆ ನಿಮ್ಮನ್ನು ಎಂಟನೇ ತರಗತಿಯಲ್ಲಿ ಗುರುಕುಲ್ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂತಹ ಕಾವ್ಯ ಅಥವಾ ಕಿರಣ್ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ಅನಾರೋಗ್ಯದ ಕಾರಣ ಒಂದು ದಿನೇ ರಜೆ ಕೋರಿ ನಿಮ್ಮ ತರಗತಿ ಉಪಾಧ್ಯಾಯರಿಗೆ ಅಂದರೆ ನಿಮ್ಮ ಕ್ಲಾಸ್ ಟೀಚರ್ಗೆ ಒಂದು ಲೆಟರನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ನೋಡಿ ಇದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ನಾನೀಗಾಗಲೇ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಎಂಟನೇ ತರಗತಿ ಕನ್ನಡದ್ದು ಈ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ ನಿಮ್ಮ ಪರೀಕ್ಷೆಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂಥೇಳಿ ಹೇಳ್ತಾ ಇದರಿಂದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು